ಸರ್ ಚೈತ್ರಪುರ ಅವ್ರ ಕೇಸು ಚೈತ್ರ ಕುಂದಾಪುರ ಸರ್ ಅವರು ಈಗ ಒಂದು ಆರೋಪ ಮಾಡಿದ್ದಾರೆ ಸರ್, ಇಂದಿರಾ ಕ್ಯಾಂಟೀನ್ ನಲ್ಲಿ ಗೋವಿನ್ ಪೂಜಾರಿ ಅವರು ಸಾಕಷ್ಟು ಅವ್ಯವಹಾರ ಮಾಡಿದ್ರು, ಸೊ ಹೀಗಾಗಿ ಆ ಹಿನ್ನೆಲೆಯಲ್ಲಿ ನನ್ನ ಬಂಧನವಾಗಿದೆ ಅನ್ನೋ ಅರ್ಥದಲ್ಲಿ. ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಮೇಲ್ನೋಟಕ್ಕೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಅವರಿಗೇನೋ ಭಾರತೀಯ ಜನತಾ ಪಾರ್ಟಿಯಲ್ಲಿ ಟಿಕೆಟ್ ಕೊಡಿಸ್ತೀವಿ ಈ ಸರಿ ಅಸೆಂಬ್ಲಿಗೆ ಅಂತೇಳಿ 1.5 ಕೋಟಿ ರೂಪಾಯಿ ಹಣ ತಗೊಂಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಆ ಆಧಾರದ ಮೇಲೆ ಪೊಲೀಸ್ನವರು ಅವರಿಗೆ ಕಸ್ಟಡಿಗೆ ತಗೊಂಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಮೇಲೆ FIR ಆಗಿ ಮಾಡಿಕೊಂಡಿದ್ದಾರೆ. ಮಿಕ್ಕಿದೆಲ್ಲ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ವಿಚಾರಗಳೆಲ್ಲ ಇವ್ರು ಹೇಳೋ ಹೇಳಿಕೆಗಳು ಅವರ ಹೇಳಿಕೆಗಳು ಎಲ್ಲವನ್ನು ಪರಿಶೀಲನೆ ಮಾಡಿದ ಮೇಲೆ ನಿಜವಾದ ಸ್ಥಿತಿ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಬಿಜೆಪಿ ಮುಂದೆ ಸ್ವಾಮೀಜಿ ಒಬ್ಬರು ಹೆಸರು ಹೇಳಿದ್ದಾರೆ, ಯಾರು ಸಿಕ್ಕಾಕೊಂಡ್ಲಿ ಹಾಲಮಠ ಸ್ವಾಮೀಜಿ ಅಂತ, ಅವ್ರು ಸಿಕ್ಕಾಕೊಂಡ್ಲಿ ಎಲ್ಲ ಪ್ರಕರಣ ಬಯಲಿಗೆ ಬರುತ್ತೆ ಅನ್ನೋದು ಯಾರು ಹೇಳಿದ್ದು? ಮತ್ತೆ ಅದನ್ನು ತನಿಖೆ ಮಾಡ್ತಾರೆ. ಅವ್ರ ಸ್ಟೇಟ್ಮೆಂಟ್ ತಗೊಂಡಾಗ ಆ ಸ್ಟೇಟ್ಮೆಂಟ್ನಲ್ಲಿ ಇದಕ್ಕೆ ರಿಲೇಟೆಡ್ ಯಾರಾದರೂ ವ್ಯಕ್ತಿಗಳಿದ್ರೆ ರಿಲೇಟೆಡ್ ಏನುಗಳಿದ್ರೆ ಅದನ್ನು ಇನ್ವೆಸ್ಟಿಗೇಷನ್ನಲ್ಲಿ ಬಂದೇ ಬರುತ್ತಲ್ಲ. ಅವಾಗ ಸ್ವಾಮೀಜಿ ಬಂದಿದ್ದಾರೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಸ್ವಾಮೀಜಿಗೂ ತನಿಖೆ ಮಾಡ್ತಾರೆ. ಸರ್ ಅವರು ಈಗ ಒಂದು ಆರೋಪ ಮಾಡಿದ್ದಾರೆ ಸರ್, ಇಂದಿರಾ ಕ್ಯಾಂಟೀನ್ ನಲ್ಲಿ ಗೋವಿನ್ ಪೂಜಾರಿ ಅವರು ಸಾಕಷ್ಟು ಅವ್ಯವಹಾರ ಮಾಡಿದ್ರು, ಸೊ ಹೀಗಾಗಿ ಆ ಹಿನ್ನೆಲೆಯಲ್ಲಿ ನನ್ನ ಬಂಧನವಾಗಿದೆ ಅನ್ನೋ ಅರ್ಥದಲ್ಲಿ. ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಮೇಲ್ನೋಟಕ್ಕೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಅವರು ಅವರಿಗೇನೋ ಭಾರತೀಯ ಜನತಾ ಪಾರ್ಟಿಯಲ್ಲಿ ಟಿಕೆಟ್ ಕೊಡಿಸ್ತೀವಿ ಈ ಸರಿ ಅಸೆಂಬ್ಲಿಗೆ ಅಂತೇಳಿ 1.5 ಕೋಟಿ ರೂಪಾಯಿ ಹಣ ತಗೊಂಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಆ ಆಧಾರದ ಮೇಲೆ ಪೊಲೀಸ್ನವರು ಅವರಿಗೆ ಕಸ್ಟಡಿಗೆ ತಗೊಂಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟಮೇಲೆ FIR ಆಗಿ ಮಾಡಿಕೊಂಡಿದ್ದಾರೆ. ಮಿಕ್ಕಿದೆಲ್ಲ ತನಿಖೆ ಆದಮೇಲೆ ಗೊತ್ತಾಗುತ್ತೆ. ವಿಚಾರಗಳೆಲ್ಲ ಇವ್ರು ಹೇಳೋ ಹೇಳಿಕೆಗಳು ಅವರ ಹೇಳಿಕೆಗಳು ಎಲ್ಲವನ್ನು ಪರಿಶೀಲನೆ ಮಾಡಿದ ಮೇಲೆ ನಿಜವಾದ ಸ್ಥಿತಿ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಬಿಜೆಪಿ ಮುಂದೆ ಸ್ವಾಮೀಜಿ ಒಬ್ಬರು ಹೆಸರು ಹೇಳಿದ್ದಾರೆ, ಯಾರು ಸಿಕ್ಕಾಕೊಂಡ್ಲಿ ಹಾಲಮಠ ಸ್ವಾಮೀಜಿ ಅಂತ, ಅವ್ರು ಸಿಕ್ಕಾಕೊಂಡ್ಲಿ ಎಲ್ಲ ಪ್ರಕರಣ ಬಯಲಿಗೆ ಬರುತ್ತೆ ಅನ್ನೋದು ಯಾರು ಹೇಳಿದ್ದು? ಮತ್ತೆ ಅದನ್ನು ತನಿಖೆ ಮಾಡ್ತಾರೆ. ಅವ್ರ ಸ್ಟೇಟ್ಮೆಂಟ್ ತಗೊಂಡಾಗ ಆ ಸ್ಟೇಟ್ಮೆಂಟ್ನಲ್ಲಿ ಇದಕ್ಕೆ ರಿಲೇಟೆಡ್ ಯಾರಾದರೂ ವ್ಯಕ್ತಿಗಳಿದ್ರೆ ರಿಲೇಟೆಡ್ ಏನಾದರೂ ಮಾಹಿತಿಗಳಿದ್ರೆ ಅದನ್ನು ಇನ್ವೆಸ್ಟಿಗೇಷನ್ನಲ್ಲಿ ಬಂದೇ ಬರುತ್ತಲ್ಲ. ಅವಾಗ ಸ್ವಾಮೀಜಿ ಬಂದಿದ್ದಾರೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ ಸ್ವಾಮೀಜಿಗೂ ತನಿಖೆ ಮಾಡ್ತಾರೆ.